ಮುಂದಿನ ಸುದ್ದಿ ಕಲಬುರಗಿಯಿಂದ ಅನೇಕರು ಮನೆಯಲ್ಲೇ ಕೂತು ಕೂತು ಬೋರಾಗ್ತಿದೆ ಏನಾದ್ರು ಕೆಲಸ ಮಾಡಬೇಕು ಮನೆಯಲ್ಲೇ ಕೂತು ಕೆಲಸ ಮಾಡಿ ಹಣ ಸಂಪಾದಿಸುವ ಯಾವುದಾದ್ರೂ ಕೆಲಸ ಸಿಕ್ಕರೆ ಅವಕಾಶ ಮಾಡಿಕೊಡಿ ಅಂತ ಆನ್ಲೈನ್ ಅಲ್ಲಿ ಆಗಾಗಿ ಹುಡುಕ್ತಾ ಇರ್ತಾರೆ ಅಂತವ್ರು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕಾಗಿರೋ ಸುದ್ದಿ ಎಸ್ ಆದರೆ ಅಂಥವ್ರು ಹುಷಾರಾಗಿರ್ಬೇಕು ಯಾಕಂದ್ರೆ ಕಲಬುರಗಿ ನಗರದ ಮಹಿಳೆಯೊಬ್ಬರು ಮನೆಯಲ್ಲೇ ಕೂತು ಕೆಲಸ ಮಾಡಿ ಹಣ ಸಂಪಾದಿಸಿ ಅನ್ನೋ ವಂಚಕರ ಮಾತಿಗೆ ಮರುಳಾಗಿ ಬರೋಬ್ಬರಿ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ಕಳ್ಕೊಂಡಿದ್ದಾರೆ ಅನೇಕ ದಿನಗಳ ಸಮಯದ ಜೊತೆಗೆ ಕಷ್ಟಪಟ್ಟು ದುಡಿದ ಅನೇಕ ವರ್ಷಗಳಿಂದ ಸಂಗ್ರಹಿಸಿಟ್ಟುಕೊಂಡಿದ್ದ ಹಣವನ್ನ ಕಳೆದುಕೊಂಡು ಕಂಗಾಲಾಗಿದ್ದಾರೆ ವಂಚಕರ ಪತ್ತೆಗಾಗಿ ಕಲಬುರಗಿ ನಗರ ಸಿಇ ಎನ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕಲಬುರಗಿ ನಗರದ ಅಕ್ಕಮಾದೇವಿ ಕಾಲೋನಿ ನಿವಾಸಿಯಾಗಿರುವ ಶಿಲ್ಪ ಅನ್ನೋರು ಮನೆ ಕೆಲಸ ಮಾಡಿಕೊಂಡಿದ್ದಾರೆ ಮನೆಯಲ್ಲೇ ಕೂತು ಬೋರಾಗ್ತಿದ್ದರಿಂದ ಏನಾದ್ರು ಕೆಲಸ ಮಾಡಬೇಕನ್ನೋ ಉತ್ಸಾಹ ಅವ್ರಿಗೆ ಇತ್ತಂತೆ ಏನು ಕಳೆದ ಏಪ್ರಿಲ್ ಮೂವತ್ತರಂದು ಅವರ ವಾಟ್ಸಪ್ ನಂಬರ್ ನಂಬರ್ಗೆ ಒಂದು ಸಂದೇಶ ಬರುತ್ತೆ ಅದರಲ್ಲಿ ಆನ್ಲೈನ್ ಮೂಲಕ ಪಾರ್ಟ್ ಟೈಮ್ ಕೆಲಸ ಮಾಡಿ ಹಣ ಗಳಿಸ್ಬೋದು ಅನ್ನೋ ಸಂದೇಶ ಇರುತ್ತೆ ಆ ಮೆಸೇಜನ್ನು ನೋಡಿ ಅದಕ್ಕೆ ಸ್ಪಂದಿಸಿದ ನಂತರ ನಂಬರಿಂದ ವಂಚಕ್ಕಿ ಸಾಕ್ಷಿ ಅನ್ನೋ ಮಹಿಳೆ ಕರೆ ಮಾಡಿ ಅವರಿಗೆ ನೀವು ಮನೆಯಲ್ಲೇ ಕೂತು ಕೆಲಸ ಮಾಡ್ಬೋದು ಸಾವಿರ ರೂಪಾಯಿ ಹಣ ಸಂಪಾದಿಸ್ಬೋದು ಸುಲಭ ಕೆಲಸ ಹಣ ಸಂಪಾದಿಸಿ ಅಂತ ಹೇಳ್ತಾ ವಂಚಕಿ ಸಾಕ್ಷಿ ಮಾತನ್ನು ನಂಬಿ ಮನೇಲಿ ಕೂತ್ಕೊಂಡು ಅವ್ರ ಅಕೌಂಟಿಗೆ ಹಣ ಹಾಕ್ಬಿಟ್ಟವ್ರೆ ಈ ಕಡೆ ಕೆಲಸನೂ ಇಲ್ಲ ಹಣವೂ ಇಲ್ಲ ಹೀಗಾಗಿ ಹೊಸ ಕೆಲಸ ಮನೇಲಿ ಕೂತು ಮಾಡ್ತೀನಿ ಆನ್ಲೈನ್ ಆ್ಯಪ್ಗಳ ಮೂಲಕ ಅನ್ನೋರು ಸ್ವಲ್ಪ ಕೇರ್ಫುಲ್ ಆಗಿರಿ